Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಂಜಾ, ಇವತ್ ನೀನು ಅಡಿಗೆ ಮಾಡೋದು ಬೇಡ ಅಂತ ಹೇಳೋಣ ಅಂತ ಬಂದೆ. ಯಾಕಮ್ಮೋರೆ? ಅಯ್ಯಯ್ಯ, ಆಟೆಲ್ಲ ಗಾಬರಿ ಆಗ್ಬೇಡ. ಸಾಹೇಬ್ರಿಗೆ ಪಥ್ಯದ ಊಟ ಅಲ್ವಾ, ನಾನು ಮಾಡಿ ಸ್ಯಾನೆ ದಿವಸ ಆಯ್ತು. ಇವತ್ತು ನಾನು ಬಿಡುವಾಗಿವ್ನಿ, ಅದಕ್ಕೆ ನಾನೇ ಮಾಡ್ತೀನಿ. ಹ್ಮ್, ಹೋಗ್ ನೀನ್ ಬೇರೆ ಕೆಲಸ ನೋಡ್ಕೋವಾಗ. ಅಮ್ಮೋರೆ, ತರಕಾರಿ ಎಲ್ಲ ಹೆಚ್ಚಾಗೈತೆ. ಹ್ಮ್, ಮೊಸರು ಕಡ್ದಿಟ್ಟಿದ್ಯಾ? ಆ ಮೋರೆ, ಕಡ್ದಿದ್ದೀನಿ, ಅಲ್ಲೇ ಇಟ್ಟಿದ್ದೀನಿ. ಸರಿ ಹೋಗ್, ಬೇರೆ ಕೆಲಸ ಮಾಡೋದು. ಒಂದೇ ಗೊನೆ, ರಾಗಿಗೆ ಒಂದೇ ತೆನೆ ಅನ್ನೋ ಮಾತು ನಿಂಗೂ ಗೊತ್ತಿದೆ ತಾನೆ. ಹಿಂಗೆ ಒಂದೇ ಮನೆಯಾಗ ಎರಡೆರಡು ಒಲೆ ಉರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಅದಕ್ಕೆ ಆ ಮಾತಿನ ಜೊತೆ ಬಾಳ ಅವನಿಗೆ ಒಂದೇ ಮಾತು ಅನ್ನೋ ನಾನು ನುಡಿನು ನನ್ಗೆ ಗೊತ್ತು. ನಾನು ತೀರ್ಮಾನ ಮಾಡಿದ್ದೀನಿ, ಅದನ್ನ ಮೀರಲ್ಲ. ಕೊಬ್ಬು ಒಸಿ ಇಲ್ಲ ಮೈಯಾಗ ನಿನಗೆ. ಏಟೆ ಆದ್ರೂ ನಿನ್ನ ನಂಜವನ್ ಕಡೆಯೊಳಲ್ವೇ ಇರ್ಬೇಕಾದ್ದೆ. ಸಿಟ್ ಮಾಡ್ಕೋಬೇಡಿ, ಇದು ನಿಮ್ಮನೆ. ಸದ್ಯಕ್ಕೆ ನಾನೀಗ ಆಚೆಯಿಂದ ಬಂದಿರೋಳು, ನಿಮಗೆ ಯಾಕೆ ಬೇಜಾರು ಮಾಡಬೇಕು? ಈಗೇನೋ ಒಂದೇ ಒಲೆ ಉರಿಬೇಕು ಅಷ್ಟೇ ತಾನೆ. ಮನೆಗೆ ಒಳ್ಳೇದಾಗೋದು ಒಲೆಯಿಂದ ಅಲ್ಲ, ಒಳ್ಳೆ ಮನಸ್ಸಿಂದ. ಅದಿದ್ರೆ ಸಾಕು. ಅಬ್ಬಬ್ಬ, ಸ್ವಲ್ಪ ಬಿಸಿ ಮುಟ್ಸಿದಕ್ಕೆ ಹೇಗೆ ಸಿಡಿತಿದೆ. ಬಸ್ಸು, ನೀರು ಕೊಡು. ನಿಮ್ಮವ್ವ ನನ್ನ ಅಡುಗೆ ಮೇಲೆ ಗಮನ ಕೊಡೋಕೆ ಹೋಗಿ ಉಪ್ಪು ಹಾಕೋದೆ ಮರ್ತು ಹೋಗಿದ್ದಾರೆ. ಬಂಗಾರಮ್ಮನ ಗಮನ ಹಂಗೆ ಎಲ್ಲೆಲ್ಲೋ ಚದ್ರಾಕಿಲ್ಲ. ಇದು ಪಥ್ಯದ ಅಡುಗೆ, ಅದಕ್ಕೆ ಬೇಕಂತಲೇ ಉಪ್ಪು ಹಾಕಿಲ್ಲ. ತಿಳ್ಕವಾಸು. ಈಗ್ಲೇ ಅಕ್ಕಂದ್ರು ಇಲ್ದೆ ಈ ಮನೆ ಬಿಕೋ ಅಂತಿದೆ. ಇನ್ ನಾನು ಕಾಲೇಜ್ಗೆ ಹೋಗ್ಬಿಟ್ರೆ ನೀನ್ ಹೇಗವ್ವ ಇರ್ತೀಯಾ?
ಬಿತ್ತಿದ್ದೇ ಬೆಳೆಯೋದು ಋಣದಷ್ಟೇ ಉಳಿಯೋದು ಎದೆಗುಂದಲು ಕಷ್ಟಕ್ಕೆ ಕೊನೆ ಇರದು ಬಾಳೆಂದರೆ ಕಲಿಯೋದು ಉಪ್ಪೆಂದಷ್ಟು ಬಲಿಯೋದು ಚಲವಿದ್ದರೆ ನೆಮ್ಮದಿಗೆ ಬರವೇ ಬರದು ಹಣತೆ ಹಿಡಿದು ಬಿರುಗಾಳಿ ಎದುರಲ್ಲಿ ನಡೆದಿ ಹರಿಲ್ಲಿ ಬರಿ ಮುಳ್ಳೆ ಇರುವ ದಾರಿಲಿ ಭಾಗ್ಯ ಉಳಿಸಲು ತಾಳಿಕೊಂಡು ನೋವಾ ಕರುಳ ಬಳ್ಳಿ ಕಾದಳು ಸವೆಸಿ ಜೀವ ಬೆಂಕಿಯ ಮಳೆಯ ಹಾಗೆ ನಿಂದನೆಗಳು ಸುರಿವಾಗ ವಾತ್ಸಲ್ಯದ ಕೊಡೆಯ ಹಿಡಿದಳು ಪಡೆಯಲು ಗೆಲುವ ನಿಟ್ಟುಸಿರಿನ ಶಾಖದಲ್ಲೇ ಮನೆಯ ನಿಟ್ಟು ಬೆಚ್ಚಗೆ ಕಾವಲಿಗೆ ನಿಲ್ಲುತ್ತಾಳೆ ತಾ ಕಟ್ಟಿದ ಗುಡಿಗೆ ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕ ಪುಟ್ಟಕ್ಕನ ಮಕ್ಕಳು ನಾನು ಅವನ ಬಿರುತಿ ಕಂಡಿದ್ದೆ ನನ್ನ ಮಕ್ಕಳಿಂದ ಪಡ್ಕೊಳ್ಳೋದು ಕಳ್ಕೊಳ್ಳೋದು ಇಲ್ಲದೆ ಜೀವನ ಸಾಗಕ್ಕೆ ಇಲ್ಲ ದೇವ್ರೆ ನನ್ನ ಸುಖ ಎಲ್ಲ ನನ್ನ ಮಕ್ಕಳಿಗೆ ಕೊಡು ಅವ್ರ ದುಃಖ ಎಲ್ಲ ನಂಗೆ ಕೊಡು ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ